ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಾಡಿಗೆ ಮನೆಯಲ್ಲಿ ಇರುವಂತವರಿಗೆ ಹಾಗೂ ಖಾಲಿ ಜಾಗ ಇದ್ದಂಥವ್ರಿಗೆ ಹಾಗೂ ಮನೆ ಇಲ್ಲದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಯೋಜನೆಯಾದಂತಹ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಈಗ ಅರ್ಜಿ ಸಲ್ಲಿಸುವುದು ಪ್ರಾರಂಭ ಆಗಿದೆ ಇದೊಂದು ಮನೆ ಇಲ್ಲದಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಬಹಳಷ್ಟು ಮಂದಿ ಇನ್ನು ಬಡತನ ರೇಖೆಗಳ ಕೆಳಗಡೆ ಇದಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರಿಗೆ ಬಾಡಿಗೆ ಕಟ್ಟುವಷ್ಟು ತಾಕತ್ತು ಕೂಡ ಇಲ್ಲ ಇನ್ನು ಕೆಲವರಿಗೆ ಜಾಗ ಇರುತ್ತೆ ಮನೆ ಕಟ್ಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಒಂದು ಜನರನ್ನ ನಾವು ಬಹಳಷ್ಟು ನಮ್ಮ ರಾಜ್ಯದಲ್ಲಿ ಆಗ್ಲಿ ನಮ್ಮ ದೇಶದಲ್ಲಿ ಆಗ್ಲಿ ನಾವು ಕಾಣ್ತಾ ಇದ್ವಿ ಸೊ ಅದಕ್ಕಾಗಿ ಈಗ ಕೇಂದ್ರ ಸರ್ಕಾರ ಏನಿದೆ ಪ್ರಧಾನ ಮಂತ್ರಿ ಆವಾಸ್ ಮನೆ ಕಟ್ಟಲಿಕ್ಕೆ ಈಗ ಸೌಲಭ್ಯ ಮನೆ ಕಟ್ಕೊಳ್ಳೋದಕ್ಕೆ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಹಣ ಸಿಗ್ತಾ ಇದೆ ಹಾಗಾದ್ರೆ ಏನು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಗೆ ನೀವು ಅರ್ಜಿಯನ್ನ ಕೂಡಲೇ ಸಲ್ಲಿಸಿ ಈ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಡಿಗೆ ಮನೆಯಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ ಹಾಗೂ ಕೆಲವರಿಗಂತೂ ಇರೋಕೆ ಜಾಗ ಕೂಡ ಇಲ್ಲ ಮತ್ತೆ ಬಾಡಿಗೆ ಕಟ್ಟಷ್ಟು ಹಣ ಕೂಡ ಇರೋದಿಲ್ಲ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಸೊ ಅಂತವರಿಗೆ ಈ ಒಂದು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಬಹಳಷ್ಟು ಅನುಕೂಲ ಆಗುತ್ತೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರ ಏನಿದೆ ಬಾಡಿಗೆ ಮನೆಯಲ್ಲಿ ಇರುವಂತವ್ರಿಗೆ ಖಾಲಿ ಜಾಗ ಇರುವಂತವರಿಗೆ ಮನೆ ಕರ್ಸಿಕೊಳ್ಳೋದಕ್ಕೆ ಒಂದು ಹಣಕಾಸಿನ ವ್ಯವಸ್ಥೆ ಇಲ್ಲದಂತವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಈಗ ಅರ್ಜಿಯನ್ನ ಕೂಡ ಪ್ರಾರಂಭ ಆಗಿದೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ನಿಮಗೆ ಗೊತ್ತಿರಬಹುದು ನಮ್ಮ ರಾಜ್ಯದಲ್ಲಿ ಈಗ ಬಹಳಷ್ಟು ಮಂದಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಮನೆ ಕಟ್ಸಿಕೊಳ್ಳೋದಕ್ಕೆ ಕೂಡ ತಾಕತ್ತು ಇರೋದಿಲ್ಲ ಸೊ ಅಂತ ಒಂದು ಜನರಿಗೆ ಇದೊಂದು ಭರ್ಜರಿ ಗೊಟ್ಟಿವಂತ ಹೇಳ್ಬಹುದು ಅಂದ್ರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಗೆ ಗ್ರಾಮೀಣ ಹಾಗೂ ನಗರ ಪ್ರದೇಶ ಕಡೆಯಿಂದ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನ ಗ್ರಾಮೀಣ ಪ್ರದೇಶದಿಂದ ಸಲ್ಲಿಸಿದ್ರೆ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ಸಿಗುತ್ತೆ ಅಂದ್ರೆ ಕಂತುಗಳ ಮುಖಾಂತರ ಮನೆ ಕಟ್ಸ್ಕೊಳ್ಳೋದಕ್ಕೆ ಹಣವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಇದ್ರ ಜೊತೆಗೆ ನಿಮಗೆ ಟಾಯ್ಲೆಟ್ಸ್ ಅನ್ನ ಕಟ್ಕೊಳ್ಳಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಇನ್ನು ನಗರ ಪ್ರದೇಶದಲ್ಲಿ ಇರುವಂತವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜೊತೆಗೆ ಈ ಒಂದು ಹನ್ನೆರಡು ಸಾವಿರ ರೂಪಾಯಿ ಟಾಯ್ಲೆಟ್ಸ್ ಕಟ್ಸ್ಕೊಳ್ಳೋದಕ್ಕೆ ಕೊಡ್ತಾ ಇದ್ದಾರೆ ಕೂಡಲೇ ಎಲ್ಲರೂ ಏನು ಈ ಒಂದು ಮನೆ ಇಲ್ಲದಂಥವರಾಗಿರ್ಬೋದು ಬಾಡಿಗೆ ಮನೆಯಲ್ಲಿ ಇರುವಂಥವರಾಗಿರ್ಬೋದು ಪ್ರಧಾನಮಂತ್ರಿ ಆವಾಜ್ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಏನಿದೆ ರಾಜ್ಯದ ಜನರಿಗೆ ದೇಶದ ಜನರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಏನು ಗ್ರಾಮೀಣ ಆಗಿರಬಹುದು ನಗರ ಪ್ರದೇಶಗಳಲ್ಲಿ ಆಗಿರಬಹುದು ಜನರಿಗೆ ಜನರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಪ್ರಧಾನಮಂತ್ರಿ ಆವಾಜ್ ಯೋಜನೆಯನ್ನ ಜಾರಿಗೆ ತಂದಿದ್ದು ಇದರ ಒಂದು ಬೆನಿಫಿಟ್ ಅನ್ನ ನೀವು ಪಡಿಬೇಕು ಈಗ ಪ್ರಧಾನಮಂತ್ರಿ ಆವಾಜ್ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ ನಿಮ್ಮ ಹತ್ತಿರದ ಏನು ಸಿ ಎಸ್ ಸಿ ಸೆಂಟರ್ ಗಳಾಗಿರ್ಬೋದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಪ್ರಧಾನಮಂತ್ರಿ ಆವಾಜ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಗುರುತಿನ ಚೀಟಿ ಇರಬೇಕಾಗುತ್ತೆ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಒಂದು ವೇಳೆ ಖಾಲಿ ಜಾಗ ಇತ್ತಪ್ಪ ಅಂತಂದ್ರೆ ಖಾಲಿ ಜಾಗದ ದಾಖಲಾತಿಗಳು ಇರಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ನೀವು ಪ್ರಧಾನಮಂತ್ರಿ ಆವಾಜ್ ಆವಾಸ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು